गुरुदेव महेश्वर गुरु गुर ब्रह्म तस्मी श्री गुरवे नम ओं ओम नारायण नारायण टुडे इज इट सेवंटीथ सेवंटीथ सो वेदांत वेदात परिभाषे एम वेरी लेट टुडे आई एम वेरी सॉरी अराउंड हाफ एन अवर Every day I am late only almost, <laughs> nothing can be done. <clears throat> okay, <clears throat> so we were discussing uh, in, in the earlier chapter, uh, uh, Pramana Prameya Vyavahara, Pramana Prameya Vyavahara is due to avidya. Uh, where did I put? Okay, so Pramana Prameya Vyavahara is due to Avidya. Therefore, <coughs> Pramana Prameya Vyavahara is due to Avidya. Therefore, the Pramanas, our uh, second point is, Pramanas uh, reveal only external objects, but not the Brahman.

ಅದರಿಂದ ಹುಟ್ಟುವ ಫಲ ಪ್ರಮಾಣಗಳ ಕೆಲ ಪ್ರಮಾಣಗಳು ಇರುವುದು ಅವುಗಳು ಕೆಲಸ ಮಾಡುವುದು ಅವುಗಳ ಫಲ ಈ ಮೂರು ಈ ಮೂರು ಎಲ್ಲಿರುತ್ತವೆ ಅವಿದ್ಯಾಪೂರ್ವಕ ಅಂದರೆ ಅಧ್ಯಾಸದಲ್ಲೇ ಇರುತ್ತವೆ ಆದ್ದರಿಂದ ಆ ಪ್ರಮಾಣಗಳಿಂದ ಬ್ರಹ್ಮತತ್ವವು ತಿಳಿಯುವ ಹಾಗಿಲ್ಲ ಏಕೆಂದರೆ ಪ್ರಮಾಣಗಳಿಗೆ ವಿಷಯವಾಗುವುದಿಲ್ಲ ಪ್ರಮಾಣಗಳು ಅವುಗಳ ವಿಷಯ ಆ ಜ್ಞಾನವು ಯಾರಿಗುಂಟಾಗ್ತದೋ ಆ ಜ್ಞಾತೃ ಅಂದರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಈ ಮೂರು ಅಧ್ಯಾಸ ಪೂರ್ವಕಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಎಂದು ಭಾಷ್ಯದಲ್ಲಿದೆ ಅಧ್ಯಾಸ ಭಾಷ್ಯದಲ್ಲಿ ಆದ್ದರಿಂದ ಪ್ರಮಾಣ ವ್ಯವಹಾರವು ಬ್ರಹ್ಮತತ್ವವನ್ನು ತಿಳಿಸುವುದಲ್ಲ ಇನ್ನೂ ಹೇಳಬೇಕಾದಂದರೆ ಪ್ರಮಾಣಗಳು ಬ್ರಹ್ಮವನ್ನು ತಿಳಿಯದೇ ಇರುವ ಅಜ್ಞಾನದಲ್ಲೇ ನಡೆಯುತ್ತವೆ ಆದ್ದರಿಂದ ಅದು ಉಪಯೋಗವಿಲ್ಲ ಅದರಿಂದ ಉಪಯೋಗವಿಲ್ಲ ಎಂದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೇವೆ ಈ ಅಧ್ಯಾಯದಲ್ಲಿ ಹಾಗಾದರೆ ನಾವು ಶಾಸ್ತ್ರವನ್ನು ಪ್ರಮಾಣವಾಗಿಟ್ಟುಕೊಂಡು ನಮ್ಮ ಬ್ರಹ್ಮಸ್ವರೂಪವನ್ನು ಶಾಸ್ತ್ರ ತಿಳಿಸುತ್ತದೆ ಶಾಸ್ತ್ರ ಪ್ರಮಾಣ ಎಂದು ಇಟ್ಟುಕೊಂಡು ಇದನ್ನು ಅಧ್ಯಯನ ಮಾಡ್ತಾ ಇದ್ದೀವಲ್ಲ ಬರೀ ಇದು ಹೇಗೆ ಎಂಬುದು ಪ್ರಶ್ನೆ ಶಾಸ್ತ್ರವು ಪರಮಾತ್ಮನನ್ನು ತಿಳಿಸುವುದಕ್ಕೆ ಹೇಗೆ ಪ್ರಮಾಣವಾಗುತ್ತದೆ ಪ್ರಮಾಣ ಅಲ್ಲ ಹೊಂದಲ್ಲ ಎಂದು ಹೇಳಿಬಿಟ್ಟಿದ್ದೀರಿ ಅದು ಅರ್ಥವಾಯಿತು ಆದರೆ ಶ ನಮಗೆ ಎರಡಿದೆ ನಮಗೆ ಬ್ರಹ್ಮ ಗೊತ್ತಿಲ್ಲ ಬ್ರಹ್ಮ ತಿಳ್ಕೊಳ್ಳಬೇಕು ಬ್ರಹ್ಮವನ್ನು ತಿಳಿಯುವ ಅವಶ್ಯಕತೆ ನಮಗೆ ಇದೆ ಒಂದಾಯಿತು ಅದು ಯಾರೋ ಒಬ್ಬರು ತಿಳಿಸಬೇಕು ಪ್ರಮಾಣಗಳು ತಿಳಿಸದಿದ್ದರೆ ಇನ್ನು ಯಾರೋ ಒಬ್ಬರು ತಿಳಿಸಬೇಕು ಮತ್ತು ಪ್ರಮಾಣಗಳು ತಿಳಿಸಲ್ಲ ಎಂದು ಹೇಳಿಬಿಟ್ಟಿದ್ದೀರಿ ಮತ್ತು ಯಾರು ಅಂದರೆ ಶ್ರುತಿ ತಿಳಿಸುತ್ತದೆ ವೇದಾಂತ ತಿಳಿಸುತ್ತದೆ ಎಂದು ಹೇಳಿದ್ದೀರಿ ಈಗ ಎರಡು ಪ್ರಶ್ನೆ ಈಗ ಈ ಪ್ರಶ್ನೆ ಏನಾಗ್ತದೆ ಅಂದರೆ ಶಾಸ್ತ್ರವೋ ಪ್ರಮಾಣವೋ ಅಲ್ಲವೋ ಯಾವುದೇ ತಿಳಿಸುವುದಾದರೂ ಪ್ರಮಾಣವೇ ತಿಳಿಸುತ್ತದೆ ನೀವೇನೋ ಪ್ರಮಾಣ ಅವಿದ್ಯಾ ಮೂಲಕ ಹೇಳಿಬಿಟ್ಟಿದ್ದೀರಿ ಪ್ರಮಾಣವನ್ನು ಅವಿದ್ಯಾ ಮೂಲಕ ಹೇಳಿದ್ದೀರಿ ಪ್ರಮೇಯವು ಅಧ್ಯಾಸದಲ್ಲೇ ಇದೆ ಹೇಳಿದ್ದೀರಿ ಆದ್ದರಿಂದ ಪ್ರಮಾಣಗಳು ಕೆಲಸ ಮಾಡಲ್ಲ ಬ್ರಹ್ಮವನ್ನು ತಿಳಿಸುವುದಕ್ಕೆ ಪ್ರಮಾಣಗಳು ತಿಳಿಸುವುದು ಬ್ರಹ್ಮವಲ್ಲ ಪ್ರಮಾಣಗಳು ತಿಳಿಸುವುದು ಬ್ರಹ್ಮವಲ್ಲ ಬ್ರಹ್ಮವೇನೋ ಪ್ರಮಾಣಗಳಿಗೆ ವಿಷಯವಲ್ಲ ಅದು ನೋಡಿ ಪ್ರಮಾಣಗಳು ಇರುವುದೇ ಅವಿದ್ಯೆಯಲ್ಲಿ ಎಂದಾಯಿತಲ್ಲ ಹಾಗಾದರೆ ಮ ಶಾಸ್ತ್ರ ಪ್ರಮಾಣವು ಪ್ರಮಾಣವು ಹೇಗಾಗುತ್ತದೆ ಬ್ರಹ್ಮವು ವಿಷಯವಲ್ಲ ಹೇಳಿದಾಗ ಬ್ರಹ್ಮವನ್ನು ಹೇಗೆ ತಿಳಿಸುತ್ತದೆ ಈ ಎರಡು ಪ್ರಶ್ನೆಗಳು ಬ್ರಹ್ಮ ವಿಷಯವೇ ಅಲ್ಲ ಯಾವ ಪ್ರಮಾಣಗಳು ತಿಳಿಸಲ್ಲ ಶಾಸ್ತ್ರವೂ ಪ್ರಮಾಣವಾದರೆ ವೇದಾಂತ ಶಾಸ್ತ್ರವು ಪ್ರಮಾಣವಾದರೆ ವೇದಾಂತವೂ ಒಂದು ಅದ್ ಅವಿದ್ಯಾ ಮೂಲಕವಾಗಿ ಬಿಡ್ತದೆ ವೇದಾಂತವು ಪ್ರಮಾಣವಾದರೆ ಅದು ಅವಿದ್ಯಾ ಮೂಲಕವಾಗಿ ಬಿಡ್ತದೆ ಬ್ರಹ್ಮವು ಯಾವ ಪ್ರಮಾಣಕ್ಕೆ ವಿಷಯವಲ್ಲ ಎಂದು ಹೇಳಿದಾಗ ತಿಳಿಯುವುದು ಹೇಗೆ ಈ ಎರಡು ಪ್ರಶ್ನೆಗಳು ಅಲ್ಲವೇ ಶಾಸ್ತ್ರವು ಪ್ರಮಾಣವೂ ಅಲ್ಲ ಎಂದು ಹೇಳಿದ್ದೇವೆ ಬ್ರಹ್ಮಕಿ ದೆನ್ ಶಾಸ್ತ್ರವು ಪ್ರಮಾಣವಾಗಿದ್ದರೆ ಶಾಸ್ತ್ರವೇ ವೇದಾಂತ ಶಾಸ್ತ್ರವೇ ಬ್ರಹ್ಮವನ್ನು ತಿಳಿಸುವುದಾದರೆ ಸಮಸ್ಯೆ ಏನು ಹಿಂದೆ ನಾವು ತೀರ್ಮಾನ ಮಾಡಿದ್ದೀವಲ್ಲ ಎಲ್ಲ ಪ್ರಮಾಣಗಳು ಅವಿದ್ಯೆಯಲ್ಲೇ ಇರುತ್ತವೆ ಬ್ರಹ್ಮ ಬಿಟ್ಟು ಮಿಕ್ಕದು ತಿಳಿಸುತ್ತವೆ ಎಂದು ಹಾಗಾದರೆ ಶಾಸ್ತ್ರ ಪ್ರಮಾಣವಾದರೂ ಬ್ರಹ್ಮವನ್ನು ತಿಳಿಸಲ್ಲ ಬ್ರಹ್ಮ ಬಿಟ್ಟು ಇನ್ನೊಂದನ್ನೇ ತಿಳಿಸುತ್ತದೆ ಹೊರತು ಬ್ರಹ್ಮವನ್ನು ತಿಳಿಸುವ ಹಾಗಿಲ್ಲ ಎಂದಾಗುತ್ತದೆ ಎರಡನೇ ಅಂಶ ಬ್ರಹ್ಮನೇ ವಿಷಯವಲ್ಲವಲ್ಲ ಯಾವ ಪ್ರಮಾಣಕ್ಕೂ ವಿಷಯವಲ್ಲ ಇನ್ನೂ ಹೇಳಬೇಕಾದರೆ ವೃತ್ತಿಕೆ ವಿಷಯವಲ್ಲ ವೃತ್ತಿಕೆ ವಿಷಯವಲ್ಲ ಮರೆ ಹೇಗೆ ತಿಳಿಸುತ್ತದೆ ಹಾಂ ವಿಚಿತ್ರ ಅಲ್ಲವೇ ನೋಡಿ ಇದು ಅತಿ ಮುಖ್ಯ ವೇದಾಂತದಲ್ಲಿ ಶಾಸ್ತ್ರ ಪ್ರಮಾಣ ಸ್ವಾಮೀಜಿ ತನ್ನ ಪ್ರವಚನಗಳಲ್ಲಿ ಅಲ್ಲೆಲ್ಲಿ ಹೇಳಿದ್ದಾರೆ ವೇದಾಂತದ ಪ್ರಮಾಣ ಎಂಬುದು ಒಂದು ವಿಚಿತ್ರ ಒಂದು ಪೂರ್ತಿ ವಿಚಿತ್ರ ಇಟ್ ಈಸ್ ಎ ಸ್ಟ್ರೇಂಜ್ ಆ್ಯಂಡ್ ಅನ್ಯೂಸ್ಬುಲ್ ವೇದಾಂತ ಯದ್ಯಪಿ ಪ್ರಮಾಣ ಎಂದು ಹೇಳುತ್ತೇವೆ ವೇದಾಂತವನ್ನು ಪ್ರಮಾಣ ಎಂದು ಹೇಳಿದ್ದರೂ ಅದು ಪ್ರಮಾಣ ಆಗಲ್ಲ ಮರಿ ಬ್ರಹ್ಮವನ್ನು ತಿಳ್ಕೊಳ್ಳಬೇಕು ಎಂದು ಹೇಳಿದ್ದರೂ ತಿಳಿಯುವ ಹಾಗಿಲ್ಲ ಎರಡು ನೋಡಿ ಬ್ರಹ್ಮವನ್ನು ತಿಳ್ಕೊಳ್ಳಬೇಕೆಂದು ಹೇಳಿದ್ದರೂ ಅದು ವಿಷಯವಲ್ಲ ಶಾಸ್ತ್ರವು ಪ್ರಮಾಣ ಎಂದು ಹೇಳಿದ್ದರೂ ಅದು ಪ್ರಮಾಣವಲ್ಲ ಆದರೂ ಹೇಗೆ ವೇದಾಂತ ಹೇಳುತ್ತಾನೇ ಇದೆ ನಾವು ತಿಳ್ಕೊಳ್ಳಬೇಕೆಂದು ಹೊರಡಿದ್ದೇವೆ ಹೊರಟಿದ್ದೇವೆ ನಾವು ಬ್ರಹ್ಮ ತಿಳಿಯಕ್ಕಾಗುತ್ತದಾ ಅಲ್ಲವಾ ಹೇಳಿ ಮೊದಲು ಬ್ರಹ್ಮ ತಿಳಿಯಲಾಗುತ್ತದಾ ಅಲ್ಲವಾ ನೀವು ಬ್ರಹ್ಮ ವಿಷಯವಲ್ಲ ಎಂದು ಹೇಳಿಬಿಟ್ಟರೆ ಬರ ನಾವು ನಾವೇನೋ ಬ್ರಹ್ಮ ಗೊತ್ತಿಲ್ಲ ನಮಗೆ ನಾವು ತಿಳ್ಕೊಳ್ಳಬೇಕು ನೀವು ಬ್ರಹ್ಮ ವಿಷಯವಲ್ಲ ಹೇಳ್ತೀರಿ ನಮಗೇನೋ ತಿಳಿಯಬೇಕಾಗಿರುವ ಅವಶ್ಯಕತೆ ಇದೆ ಬ್ರಹ್ಮವನ್ನು ತಿಳಿಯಬೇಕಾಗಿರುವ ಅವಶ್ಯಕತೆ ನಮಗೆ ಇದೆ ನೀವು ಹೇಳ್ತೀರಿ ಬ್ರಹ್ಮ ವಿಷಯವಲ್ಲ ಹೇಳ್ತೀರಿ ಇದು ಹೇಗೆ ಹೊಂದುವುದು ನಮಗೇನೋ ಹಸಿವಿಂಗಬೇಕು ಹಸಿವಿಂಗುವುದಕ್ಕೆ ಊಟನೇ ಇರುತ್ತದೆ ಯಾವ ಊಟದಿಂದ ಹಸಿವು ಹಿಂಗಲ್ಲ ಎಂದು ಹೇಳಿಬಿಟ್ಟಂತಾಯಿತು ಸಿ ಯಾವ ಆಹಾರದಿಂದ ಹಸಿವಿಂಗಲ್ಲ ನಮಗೇನು ಹಸಿವು ಹಿಂಗಬೇಕು ಎಂದು ಇದ್ದೇ ಇದೆ ಏನು ಮಾಡುವುದು ನಮಗೆ ಹಸಿವಿದೆ ಹಸಿವಿ ಹಿಂಗಬೇಕು ಮತ್ತು ಹಸಿವಿಂಗುವುದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವ ಕೆಲಸವೇನು ಊಟ ಮಾಡ್ತಾರೆ ಆಹಾರ ತಿಂತಾರೆ ಇವರು ಹೇಳ್ತಾರೆ ಯಾವ ಆಹಾರದಿಂದಲೂ ಹಸಿವು ಇಂಗುವುದಲ್ಲ ಈಗ ಏನು ಮಾಡಬೇಕು ನಮಗೇನೋ ಹಸಿವಿದೆ ಇಂಗಬೇಕು ಮರಿ ಅದಕ್ಕೆ ಮಾಡುವ ಕೆಲಸ ಏನಂದರೆ ಊಟ ಮಾಡಬೇಕು ಇಲ್ಲಿ ಹೇಳಿಬಿಟ್ಟರೂ ಯಾವ ಊಟದಿಂದಲೂ ಈ ಹಸಿವು ಇಂಗುವುದಲ್ಲ ಏನು ಮಾಡಬೇಕು ಸಮಸ್ಯೆ ಆಗಿಬಿಟ್ಟಿದೆ ಹಸಿವಿದ್ದೇ ಇದೆ ಅದನ್ನು ಇಂಗಬೇಕು ತೃಪ್ತಿ ಪಡಬೇಕು ಮರಿ ತೃಪ್ತಿ ಮಾಡುವುದಕ್ಕೆ ಊಟ ಇರುತ್ತದಲ್ಲ ಯಾವ ಊಟ ಹೊಂದಲ್ಲ ಯಾವ ಊಟ ಸೇರಲ್ಲ ಯಾವ ಊಟ ಹಸಿವನ್ನು ಇಂಗಿಸಲ್ಲ ಮರಿ ಆಗಬೇಕು ಅಲ್ಲವೇ ಒಬ್ಬನಿಗೆ ಹಸಿವು ಹಸಿ ಉದಾಹರಣೆ ಹೇಳ್ತೀನಿ ಒಬ್ಬನಿಗೆ ತುಂಬ ಹಸಿವಾಗ್ತದೆ ಡಾಕ್ಟರ್ ಹೇಳ್ತಾರೆ ಯಾವ ಯಾವ ಊಟದಿಂದ ನಿಮ್ಮ ಹಸಿವು ಹಿಂಗಲ್ಲ ಬರೀ ಏನಿದು ಅಂದರೆ ಎಲ್ಲ ಡಾಕ್ಟರ್ಗಳನ್ನು ತೋರಿಸಿ 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 ತುಂಬ ಕಷ್ಟಪಟ್ಟು ಕೊನೆಗೆ ಒಬ್ಬ ಡಾಕ್ಟರ್ ಗೊತ್ತು ಮಾಡಿದ ನಿಮ್ಮ ಹಸಿವು ನಿಜವಾದ ಹಸಿವಲ್ಲ ಹಸಿವಂತೆ ಒಂದು ಭ್ರಮೆ ಆಗುತ್ತದೆ ನಿಮ್ಮದು ಹಸಿವಲ್ಲ ಹಸಿವಾದರೆ ನಾವು ಊಟ ಕೊಡುತ್ತಿದ್ದೀವಿ ಊಟ ಕೊಟ್ಟು ನಿಮ್ಮ ಹಸಿವನ್ನು ಇಂಗಿಸ್ತಿದ್ದೀವಿ ಆದರೆ ನಿಮಗೆ ಹಸಿವಂತೆ ಒಂದು ಭಾವನೆ ಅನಿಸುತ್ತದೆ ಅದು ಹಸಿವಲ್ಲ ಹಾ ಅಯ್ಯೋ ನಿಮಗೆ ಯಾರೂ ಹೇಳಲಿಲ್ಲ ಅದಕ್ಕೋಸ್ಕರನೇ ನಾನು ಬಂದೆ ಹೇಳುವುದಕ್ಕೆ ಯಾರೂ ಹೇಳಲ್ಲ ಏಕೆಂದರೆ ಯಾರಿಗೂ ಗೊತ್ತಿಲ್ಲ ಇದು ಹಸಿವಲ್ಲ ಅದರಿಂದ ಊಟ ಕೆಲಸ ಮಾಡಲ್ಲ ಮತ್ತೇನು ಮಾಡಬೇಕು ಬರೀ ಹಸಿವಿದೆ ನನಗೆ ಹೌದು ಹಸಿವಿದೆ ಹಸಿವೆಂದಂತೆ ಒಂದಿದೆ ಹಸಿವಲ್ಲ ಹಸಿವೆಂದಂತೆ ಇದೆ ಹೊರತು ಅದು ನಿಜವಾದ ಹಸಿವಲ್ಲ ಮರ ಓಕೆ ಇದು ಹಸಿವೋ ಹಸಿವೆಂದಂತೋ ಯಾವುದೇ ಒಂದು ಇದಲ್ಲ ಮರ ಅದಕ್ಕೆ ಇಂಗುವುದೇನು ಅದಕ್ಕೆ ಒಂದು ಬಗೆಯಾದ ಊಟ ಬೇಕು ಈ ಊಟ ಕೆಲಸ ಮಾಡಲ್ಲ ಯಾವುದು ನಿಮಗೆ ಹಸಿವಿಲ್ಲ ಎಂದು ತಿಳಿಸಬೇಕು ನಿಮ್ಮ ಹಸಿವನ್ನೇ ತೆಗೆಯಬೇಕು ಊಟ ಬೇಕಾಗಿಲ್ಲ ಗೊತ್ತಾಯ್ತಾ ಈ ತರಹ ಒಂದು ಬೇಕು ಅಂದರೆ ಶಾರೀರಿಕ ದೇಹದ ಹಸಿವಾದರೆ ಅದಕ್ಕೆ ಊಟ ಕೊಟ್ಟು ಹಸಿವನ್ನು ಇಂಗಿಸಲಾಗುತ್ತದೆ ಹಸಿವು ದೇಹದ ಹಸಿವಾದರೆ ಹೊಟ್ಟೆಯ ಹಸಿವಾದರೆ ಕೆಲವೊಮ್ಮೆ ಏನಾಗ್ತದೆ ಗ್ಯಾಸ್ ಉಂಟಾಗುತ್ತದೆ ಇನ್ನೇನೋ ಉಂಟಾಗುತ್ತದೆ ಮಾನಸಿಕ ತೊಂದರೆ ಆಗುತ್ತದೆ ಮನಸ್ಸಿನಲ್ಲಿ ಏನೋ ಏನೋ ಹಸಿವು ಹಸಿವು ಎಂದಂತೆ ಆಗುತ್ತದೆ ಏನು ತಿನ್ನೋಣ ಅಂದರೆ ತೋಚಲ್ಲ ತಿಂದರೂ ಹಸಿವು ಹಿಂಗಲ್ಲ ಇಂಥದ್ದು ಕೆಲವೊಮ್ಮೆ ಆಗುತ್ತದೆ ನೋಡಿದ್ದೀರಾ ಹಸಿವಂತೆ ಅನಿಸುತ್ತದೆ ಊಟ ಏನೋ ತಿನ್ನೋಕ್ಕಾಗಲ್ಲ ಏನೋ ಸ್ವಲ್ಪ ತಿಂದರೂ ಹಸಿವು ಹಿಂಗಲ್ಲ ಇದು ಏನಪ್ಪ ಹಸಿವು ಆಗ್ತಾ ಇದೆ ಯಾವ ಊಟ ದಿಂದಲೂ ಹಿಂಗುತ್ತಾ ಇಲ್ಲ ಇದೇನು ಗೊತ್ತೇ ಆಗ್ತಾ ಇಲ್ಲವಲ್ಲ ಹೌದು ಇದಕ್ಕೆ ಸ್ಪೆಷಲ್ ಡಾಕ್ಟರ್ ಬೇಕು ಅವರು ಹೇಳ ಅವರು ನೋಡಿ ಪರೀಕ್ಷೆ ಮಾಡಿ ತಪಾಸಣೆ ಮಾಡಿ ನಿಶ್ಚಯ ಏನು ಮಾಡ್ತಾರೆಂದರೆ ನಿಮ್ಮ ಹಸಿವು ಶಾರೀರಿಕ ಹಸಿವಲ್ಲ ಅದರಿಂದ ಊಟ ಕೆಲಸ ಮಾಡಲ್ಲ ಬರೀದು ಹಸಿವಾ ಅಲ್ಲವ ಹೇಳಿ ಇದು ಒಂದು ಬಗೆಯಾದ ಹಸಿವು ಆದರೂ ಹಸಿವಲ್ಲ ಇದೇನಪ್ಪಾ ಹಸಿವಾ ಅಲ್ಲವಾ ಹೇಳಿ ನಮ್ಮ ಅನುಭವದಲ್ಲಿ ಹಸಿವಾಗ್ತಾನೇ ಇದೆ ನಿಮ್ಮ ಅನುಭವದಲ್ಲಿ ಆಗ್ತಾ ಇದೆ ನಾವು ಹೇಳ್ತೀವಿ ಇದು ಹಸಿವಲ್ಲ ಮತ್ತೇನು ಒಂದು ಬಗೆಯಾದ ಹಸಿವು ಹಸಿವಲ್ಲ ಹೇಳ್ತೀರಿ ಒಂದು ಬಗೆಯಾದ ಹಸಿವು ಇದು ಏನೆಲ್ಲ ನಮಗೆ ಗೊಂದಲ ಮಾಡ್ತಾ ಇದ್ದೀರಿ ಹೌದಪ್ಪ ಅದು ಹಾಗೆ ಇದೆ ಆ ವಿಷಯವಿದೆ ಗೊಂದಲ ನಾವೇನು ಮಾಡಬೇಕಿರುವುದೇ ಹಾಗೆ ನಮ್ಮ ನಾನು ಗೊಂದಲ ಮಾಡ್ತಾ ಇಲ್ಲ ನಿಮ್ಮ ಪರಿಸ್ಥಿತಿ ಆಗಿದೆ ನಾನೇನು ಮಾಡಬೇಕು ಅದು ಇದ್ದನ್ನು ಇದ್ದ ಹಾಗೆ ಹೇಳಬೇಕು ಅದು ಇರುವುದೇ ಹಾಗೆ ನಿಮ್ಮ ಸ್ಥಿತಿ ಆಗಿದೆ ಅದರಿಂದ ನಾನು ಹಾಗೆ ಹೇಳಬೇಕು ತಪ್ಪು ನಾನು ಗೊಂದಲ ಮಾಡ್ತಾ ಇಲ್ಲ ನಿಮ್ಮ ಸ್ಥಿತಿ ಗೊಂದಲ ಆಗಿದೆ ಅದಿರುವುದೇ ಹಾಗೆ ಅದು ಶಾರೀರಿಕ ಹಸಿವಲ್ಲ ಒಂದು ಬಗೆಯಾದ ಹಸಿವಂತೆ ಅನಿಸುತ್ತದೆ ಇದು ಹಸಿವಲ್ಲ ಅದರಿಂದ ಊಟ ಕೆಲಸ ಮಾಡಲ್ಲ ಯಾವ ಆಹಾರ ಕೆಲಸ ಮಾಡಲ್ಲ ಇದಕ್ಕೆ ಇನ್ನೊಂದು ಊಟ ಅಂದಂತೆ ಇರುವಂಥ ಇನ್ನೊಂದು ವಸ್ತುವನ್ನು ತರಬೇಕು ಅದು ಏನು ಮಾಡ್ತದೆ ಏನೋ ಒಂದು ಔಷಧಿ ಕೊಡ್ತೀವಿ ಏನೋ ಒಂದು ಯೋಗಾಸನ ಮಾಡಿಸ್ತೀವಿ ಇನ್ನೇನೋ ಮಾಡಿಸ್ತೀವಿ ನಿಮಗೆ ಹಸಿವಿಲ್ಲ ಎಂದು ಹಸಿವನ್ನು ತೆಗೆದು ಬಿಡ್ತೀವಿ ಅಷ್ಟೇ ಹಸಿವನ್ನು ತೆಗೆದು ಬಿಡ್ತೀವಿ ಹೊರತು ಆ ಹಸಿವಿಗೆ ಊಟ ಇಲ್ಲ ಇದು ಊಟದಿಂದ ಹೋಗುವ ಹಸಿವಲ್ಲ ಇದು ನಿಜವಾದ ಹಸಿವಲ್ಲ ಊಟದಿಂದ ಹೋಗುವುದಲ್ಲ ಹಸಿವೇ ಇಲ್ಲದಿರುವಂತೆ ಮಾಡುವುದು ಅದೇ ಪರಿಹಾರ ಅಯ್ಯೋ ಇಂಥದ್ದು ನಾನು ಎಲ್ಲಿ ನೋಡಲಿಲ್ಲ ಹೌದು ನೋಡಲಿಲ್ಲ ಏಕೆ ಎಷ್ಟೋ ಜನರಿಗೆ ಆಗ್ತಾನೇ ಇದೆ ಜನರನ್ನು ಕೇಳು ಜನರನ್ನು ಕೇಳು ಜನರಿಗೆ ಕೆಲವು ಹಸಿವಾಗುತ್ತದೆ ಅದು ಊಟದಿಂದ ಹೋಗಲ್ಲ ಊಟ ಹೆಚ್ಚು ತಿಂದರೆ ಹೊಟ್ಟೆ ತುಂಬಿ ಇನ್ನು ಊಟ ಹೋಗಲ್ಲ ಹಸಿವಿ ಹಿಂಗಲ್ಲ ಕೆಲವೊಮ್ಮೆ ಆಗುತ್ತದೆ ನೋಡಿ ಇನ್ನು ತುಂಬಿ ಊಟ ತಿನ್ನುತ್ತಾ ಇದ್ದರೆ ಇಲ್ಲಿವರೆಗೂ ಬರುತ್ತದೆ ಕೊರಳಿನವರೆಗೂ ಇನ್ನೂ ಊಟ ಹೋಗ್ತಾನೇ ಇಲ್ಲ ಅನ್ನ ಆದರೆ ಹಸಿವು ಮಾತ್ರ ಹಿಂಗುತ್ತಾ ಇಲ್ಲ ಇದೇನಪ್ಪ ಇದೊಂದು ಸ್ಪೆಷಲ್ ರೋಗ ಇದೊಂದು ವಿಶೇಷವಾದ ರೋಗ ಹಾಗೆ ವೇದಾಂತವೂ ಹಾಗೆ ನಿಮಗೆ ನಾನು ಬ್ರಹ್ಮ ಅಲ್ಲ ಬ್ರಹ್ಮ ತಿಳ್ಕೊಳ್ಳಬೇಕು ಅನಿಸುತ್ತಾ ಇದಲ್ಲ ಇದು ನಿಜವಾದ ಅನಿಸಿಕೆ ಅಲ್ಲ ನಿಜವಾದ ಆಸೆ ಅಲ್ಲ ನಿಜವಾಗಿ ಬ್ರಹ್ಮ ನಿಮಗೆ ತಿಳಿಯಲಿಲ್ಲ ಎಂದಲ್ಲ ಬ್ರಹ್ಮ ನಿಜವಾಗಿ ತಿಳಿಯಲಿಲ್ಲ ಎಂಬುದಲ್ಲ ನಿಮಗೆ ನಿಜವಾಗಿ ಬ್ರಹ್ಮ ತಿಳ್ಕೊಳ್ಳಬೇಕು ಎಂಬಲ್ಲ ಎರಡೂ ತಪ್ಪೆ ಬ್ರಹ್ಮ ತಿಳಿಯಲಿಲ್ಲ ಎಂಬುದು ತಪ್ಪು ಏಕೆ ತಾನೇ ಬ್ರಹ್ಮ ಮರಿ ತಿಳ್ಕೊಳ್ಳಬೇಕು ಅದೂ ತಾನೇ ಬ್ರಹ್ಮ ಆಗಿದ್ದರೂ ತಿಳಿಯಬೇಕನ್ನಿಸುತ್ತಾ ಇದ್ದರೆ ಇದೇನೋ ಹುಚ್ಚು ಇದು ಇದೇನು ಇದೇನೋ ಭ್ರಮನೆ ಹೊರತು ಇದು ನಿಜವಾದ ಇದು ಬ್ರಹ್ಮ ಗೊತ್ತಿಲ್ಲ ಎಂಬುದು ಭ್ರಮೆ ಭ್ರಮ ಬ್ರಹ್ಮವನ್ನು ತಿಳ್ಕೊಳ್ಳಬೇಕೆಂಬುದು ಭ್ರಮೆ ನಿಜವಾಗಿ ತಿಳಿಯಲಿಲ್ಲ ಎಂದಲ್ಲ ನಿಜವಾಗಿ ತಿಳಿಯಬೇಕಾಗಿ ಇಲ್ಲ ವ್ಯತ್ಯಾಸ ಗೊತ್ತಾಯ್ತಾ ಹಾ ನಿಜವಾದ ಹಸಿವಾದರೆ ಊಟ ತಿನ್ನಿಸು ಮುಗಿಯುತ್ತದೆ ಇದು ಊಟ ತಿನ್ನಿಸಿದ್ದರೂ ಹೋಗ್ತಾ ಇಲ್ಲ ಅಂದರೆ ಇದು ನಿಜವಾದ ಹಸಿವಲ್ಲ ಹಸಿವಂತೆ ಒಂದು ಭ್ರಮೆ ಆಗುತ್ತಾ ಇದೆ ಆ ಅದು ಹಾಗೆ ನಿಮಗೆ ನಿಜವಾಗಿ ಬ್ರಹ್ಮ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಎಂದಂತೆ ಒಂದು ಅನಿಸಿಕೆ ಬಂದು ಬಿಟ್ಟಿದೆ ಹೇಗೆ ಬಂತು ಬಂದು ಬಿಟ್ಟಿದೆ ಒಂದು ಭ್ರಮೆ ಇದೆ ಮತ್ತೇನು ಮಾಡಬೇಕು ಊಟ ತಿನ್ನಿಸಬೇಕು ಊಟ ತಿನ್ನಿಸಿದ್ದರೆ ಪ್ರಯೋಜನವಿಲ್ಲ ಏಕೆ ಇದೆ ಹಸಿವಲ್ಲ ಇದು ಹಸಿವಲ್ಲ ತಿಳ್ಕೊಂಡು ನಿಮಗೆ ಬ್ರಹ್ಮ ಗೊತ್ತಿಲ್ಲ ಎಂಬುದು ತಪ್ಪು ಅದಲ್ಲ ಬ್ರಹ್ಮ ತಿಳಿಯಬೇಕು ಎಂಬುದು ತಪ್ಪು ಮತ್ತೆ ಏನು ಬ್ರಹ್ಮ ಗೊತ್ತಿಲ್ಲಂದಂತೆ ಭ್ರಮೆ ಆಗುತ್ತಾ ಇದೆ ಅದರಿಂದ ಬ್ರಹ್ಮ ತಿಳ್ಕೊಳ್ಳಬೇಕು ಎಂಬ ಭ್ರಮೆ ಆಗುತ್ತಾ ಇದೆ ಆ ಭ್ರಮೆಯನ್ನೇ ತೆಗೆದು ಬಿಡು ಹೋಯಿತು ಹಾ ವ್ಯತ್ಯಾಸ ಗೊತ್ತಾಯ್ತಾ ಇದು ಇದು ವೇದಾಂತ ಅದಕ್ಕೋಸ್ಕರ ಪಾಪ ಸ್ವಾಮೀಜಿ ಶಂಕರಾಚಾರ್ಯರಾಗಲಿ ಸಚ್ಚಿದಾನಂದೇಂದ್ರ ಸ್ವಾಮಿಗಳಾಗಲಿ ವೇದಾಂತವು ಪ್ರಮಾಣ ಅಂದರೆ ಯಾವ ಅರ್ಥದಲ್ಲಿ ಬ್ರಹ್ಮ ಗೊತ್ತಿಲ್ಲ ಅಂದರೆ ಯಾವ ಅರ್ಥದಲ್ಲಿ ತುಂಬ ಕಷ್ಟಪಟ್ಟು ಎಷ್ಟು ಸಲ ಹೇಳಿದ್ದಾರೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಜನರು ಎಷ್ಟೋ ಜನರು ಅರ್ಥ ಮಾಡಿಕೊಂಡೇ ಇಲ್ಲ ಕೆಲವರು ಅರ್ಥ ಮಾಡಿಕೊಂಡರು ಅವರೇನು ಮತ್ತು ಪ್ರಮಾಣ 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 ವೇದಾಂತ ಪ್ರಮಾಣ ಬ್ರಹ್ಮಜ್ಞೇಯ ಪ್ರಮಾಣ ಪ್ರಮಾಣ ಅಂದೇ ಹೇಳ್ತಾ ಇರ್ತಾರೆ ಅಪ್ಪ ಇದು ಪ್ರಮಾಣ ಅಲ್ಲಪ್ಪ ಬ್ರಹ್ಮದ ಕುರಿತು ಬ್ರಹ್ಮ ಕುರಿತು ಅಜ್ಞಾನವೂ ಇಲ್ಲ ಬ್ರಹ್ಮ ತಿಳಿಯಬೇಕು ಎನ್ನುವುದು ಸುಳ್ಳಿನ ಸುಳ್ಳಿನ ಆಸೆ ಅದು ಕೋರಿಕೆ ಸುಳ್ಳಿನ ಕೋರಿಕೆ ಅದು ನಿಜವಾದ ಕೋರಿಕೆ ಅಲ್ಲ ಏಕೆ ಬ್ರಹ್ಮ ತಿಳಿಯಲ್ಲ ಎಂಬುದು ತಪ್ಪು ಬ್ರಹ್ಮ ತಿಳಿಯಲಿಲ್ಲ ಎಂಬುದು ಹೊಂದಲ್ಲ ಬ್ರಹ್ಮ ಸ್ವತಃ ಸಿದ್ದಕ್ಕೆ ಗೊತ್ತಿಲ್ಲ ಅಂದರೆ ಏನಪ್ಪ ಎಲ್ಲ ಕಡೆ ಇರುವುದೇ ಬ್ರಹ್ಮ ಕಂಡು ಬರುತ್ತಿದ್ದೇ ಬ್ರಹ್ಮ ಮರಿ ಗೊತ್ತಿಲ್ಲ ಅಂದರೆ ಏನು ನಿಮಗೆ ಗೊತ್ತಿದ್ದೇ ಬ್ರಹ್ಮ ಬ್ರಹ್ಮ ಬಿಟ್ಟು ಯಾವುದೂ ಗೊತ್ತಿಲ್ಲ ಎಲ್ಲರಿಗೆ ಗೊತ್ತಾಗುತ್ತಿದ್ದು ಬ್ರಹ್ಮೆ ಬ್ರಹ್ಮ ಬಿಟ್ಟು ಇನ್ನೊಂದು ಗೊತ್ತಾಗುವುದೇ ಇಲ್ಲ ಏಕೆ ಇನ್ನೊಂದು ಇಲ್ಲವೇ ಇಲ್ಲ ಬ್ರಹ್ಮ ಗೊತ್ತಿಲ್ಲ ಅಂದರೆ ಮಾತಕ್ಕೇನು ಹೌದು ಇವರೇನು ಹೇಳ್ತಾರೋ ಗೊತ್ತಾ ಎಲ್ಲವೂ ಬ್ರಹ್ಮನೇ ಎಲ್ಲವೋ ಪರಮಾತ್ಮ ಹಾಗೆ ಗೊತ್ತಾಯಿತು ಆದರೂ ನಮಗೆ ಬ್ರಹ್ಮ ಗೊತ್ತಿಲ್ಲವಲ್ಲ ಅಂತ ಇದೇನಪ್ಪ ಎಲ್ಲವೂ ಬ್ರಹ್ಮ ಅಂದೇ ಹೇಳುತ್ತಾ ಮತ್ತೆ ಬ್ರಹ್ಮ ಗೊತ್ತಿಲ್ಲ ಅಂದರೆ ಏನದು ಅದು ಹೌದಪ್ಪ ನನಗೂ ಗೊತ್ತಿಲ್ಲ ಏನು ನನಗೆ ಹಾಗೆ ಅನಿಸುತ್ತಾ ಇದೆ ಹೇಳಿದೆ ಗುರುಗಳೇ ಏನೂ ನಮಗೂ ಗೊತ್ತಾಗ್ತಾ ಇಲ್ಲ ಏನಪ್ಪ ನೀವು ಹುಚ್ಚಿ ಹುಚ್ಚು ಮಾತಾಡ್ತಾ ಇದ್ದೀವಿ ಹೌದು ಗುರುಗಳೇ ನನಗೆ ಹುಚ್ಚಿ ಅನಿಸುತ್ತಾ ಇದೆ ಏಕೋ ನನಗೂ ಗೊತ್ತಾಗಲ್ಲ ಅದೇ ಹೇಳ್ತೀವಿ ಸ್ವಾಭಾವಿಕ ಅಧ್ಯಾಸ ಅಧ್ಯಾಸ ಅಂದರೇನು ನಿಜವಾಗಿಲ್ಲದಿದ್ದರೂ ಏನೂ ಆಯ್ತಂತೆ ಅನಿಸಿಕೆ ಏನೂ ಆಯ್ತಂತೆ ಅನಿಸಿಕೆ ಅದು ಏನೂ ಆಗಲಿಲ್ಲ ಆಗಿದ್ದಂತೆ ಅನಿಸಿಕೆ ಆ ಅನಿಸಿಕೆ ತಪ್ಪಪ್ಪ ಎಂದು ತಿಳಿಸಿಬಿಡಬೇಕು ಅಷ್ಟೇ ವೇದಾಂತವೆಲ್ಲ ಇಷ್ಟೇ ಕೆಲಸ ನೋಡಿದ್ದೀರ ಎಷ್ಟು ಅದ್ಭುತವಾಗಿದೆ ವೇದಾಂತ ಶಾಸ್ತ್ರ ನಿಜವಾಗಿ ನಿಮ್ಮ ಬ್ರಹ್ಮ ತಿಳಿಯಲಿಲ್ಲ ಎಂಬುದು ತಪ್ಪು ಆದರೂ ತಿಳಿಯಲಿಲ್ಲ ಅನಿಸುತ್ತಾ ಇದೆ ಒಪ್ಕೊಳ್ತೀವಿ ನಿಮಗೆ ಬ್ರಹ್ಮ ತಿಳಿಯಲಿಲ್ಲ ಎಂದು ಅನಿಸುತ್ತಾ ಇದೆ ಒಪ್ಕೊಳ್ತೀವಿ ಆದರೆ ಬ್ರಹ್ಮ ತಿಳಿಯಲಿಲ್ಲ ಅಂದರೆ ಮಾತ್ರ ನಿಜವಲ್ಲ ಅದು ಅದು ನಿಜವಲ್ಲ ನಿಜವಲ್ಲದಿದ್ದರೆ ನಮಗೆ ಅನಿಸುತ್ತಾ ಇದೆ ಹೌದು ಅನಿಸುತ್ತಾ ಇದೆ ಅದು ಮಾತ್ರ ನಾನು ನಿರಾಕರಿಸೋಕ್ಕಾಗ ಅನಿಸುತ್ತಾ ಇದೆ ಅದು ನಿಮ್ಮ ಅನಿಸ್ ಭ್ರಮಕ್ಕೇನಪ್ಪ ಏನಿಲ್ಲದಿದ್ದರೂ ಈ ಇಲ್ಲ ಅಂತ ಅನಿಸು ಏನಿಲ್ಲದಿದ್ದರೂ ಇದ್ದಂತೆ ಅನಿಸುತ್ತದೆ ನಿಜವಾಗಿಲ್ಲ ಆದರೆ ಅನಿಸುತ್ತೆ ಹಸಿವೇ ಇಲ್ಲ ಡಾಕ್ಟರ್ ನೋಡ್ತಾರೆ ನಿಮಗೇನು ರಕ್ತ ಚೆನ್ನಾಗಿದೆ ನಿಮಗೆಲ್ಲ ಚೆನ್ನಾಗಿದೆ ಹೊಟ್ಟೆ ತುಂಬಿದೆ ಊಟ ತಿಂದರೆ ಹೊಟ್ಟೆ ತುಂಬಿದೆ ಆದರೆ ನನಗೆ ಇದೆ ಡಾಕ್ಟ್ರ್ ಹತ್ತಿರ ಪರೀಕ್ಷೆ ಮಾಡ್ತಾರೆ ಹೊಟ್ಟೆ ತುಂಬಿದೆ ಹೊಟ್ಟೆ ತುಂಬುವುದೇ ಅಲ್ಲ ಇನ್ನು ಸ್ವಲ್ಪ ಹೆಚ್ಚೇ ತಿಂದಿದ್ದೀವಿ ಆದರೂ ಹಸಿವು ಹಿಂಗುತ್ತಾ ಇಲ್ಲ ಮರಿದಕ್ಕೆ ಏನು ಮಾಡಬೇಕು ನಾವು ಹೊಟ್ಟೆ ತುಂಬಲಿ ತುಂಬಲಿಲ್ಲ ಅಂದರೆ ಹೊಟ್ಟೆ ತಿನ್ನ ಊಟ ತಿನ್ನಿಸ್ತೀವಿ ಬಟ್ ನಿಮಗೆ ಹೊಟ್ಟೆ ತುಂಬಿದೆ ಇದೆ ಏನು ಮಾಡಬೇಕು ಇದಕ್ಕೆ ನಾನೇ ಬ್ರಹ್ಮ ಆದರೂ ನನಗೆ ಗೊತ್ತಿಲ್ಲ ಅನಿಸುತ್ತಾ ಇದೆ ಅಂದರೆ ಹೊಟ್ಟೆ ತುಂಬಿರುವವನಿಗೆ ಹಸಿವಾಗಿದ್ದರೆ ಹೇಗಿದೆಯೋ ನಾನೇ ಬ್ರಹ್ಮ ಆಗಿದ್ದರೂ ನನಗೆ ಬ್ರಹ್ಮ ಗೊತ್ತಿಲ್ಲ ಅನಿಸಿದ್ದರೆ ಹಾಗಿರುತ್ತದೆ ಗೊತ್ತಾಯ್ತಾ ಹೊಟ್ಟೆ ತುಂಬಿದವನಿಗೆ ಹಸಿವಿದ್ದರೆ ಏನರ್ಥ ಹೊಟ್ಟೆ ತುಂಬಿದೆ ಆದರೆ ಹಸಿವು ಅನಿಸುತ್ತದೆ ನಾನೇ ಬ್ರಹ್ಮ ಆದರೂ ಬ್ರಹ್ಮ ಗೊತ್ತಿಲ್ಲ ಅನಿಸುತ್ತದೆ ಹಾಗೆ ಇದೆ ಹಾಗೆ ಇದೆ ಹಾ ಇದು ನಿಜವಾಗಿ ಗೊತ್ತಿಲ್ಲ ಬ್ರಹ್ಮ ಗೊತ್ತಿಲ್ಲ ಎಂಬುದು ಅಜ್ಞಾನವಲ್ಲ ನಿಮಗೆ ಬ್ರಹ್ಮ ತಿಳ್ಕೊಳ್ಳಬೇಕು ಎಂಬ ಜಿಜ್ಞಾಸ ಅಲ್ಲ ಬ್ರಹ್ಮ ತುಂಬೇ ಹೊಟ್ಟೆ ತುಂಬೇ ಇದೆ ಬ್ರಹ್ಮ ಗೊತ್ತೇ ಇದೆ ಎಲ್ಲ ಬ್ರಹ್ಮನೇ ತೋರ್ತಾ ಇದೆ ಆದರೂ ಬ್ರಹ್ಮ ಗೊತ್ತಿಲ್ಲ ಅನಿಸುತ್ತಾ ಇದೆಲ್ಲ ಬ್ರಹ್ಮ ಗೊತ್ತಿದ್ದರೂ ಗೊತ್ತಿಲ್ಲ ಎನಿಸುವ ಅನಿಸಿಕೆ ಇದು ಇದು ಅಜ್ಞಾನವಲ್ಲ ನಿಜವಾದ ಅಜ್ಞಾನ ಅಂದರೆ ವಸ್ತು ನಿಜವಾಗಿ ದೂರವಿದೆ ಗೊತ್ತಿಲ್ಲ ಸಿ ನಿಜವಾದ ಹಸಿವಿಗೆ ಈಗ ಹೊಟ್ಟೆ ತುಂಬಿದ್ದಾಗ ಅನಿಸುವ ಹಸುವಿಗೆ ವ್ಯತ್ಯಾಸ ಇದು ಅಲ್ಲವ ನಿಜವಾದ ಹಸಿವಿನಲ್ಲಿ ಹೊಟ್ಟೆ ಖಾಲಿ ಇದೆ ನಿಜವಾದ ಹಸಿವಿನಲ್ಲಿ ಹೊಟ್ಟೆ ಖಾಲಿ ಇದೆ ಶರೀರಕ್ಕೆ ದುರ್ಬಲತೆ ಇದೆ ಆಯಾಸ ಇದೆ ಶರೀರ ವೀಕ್ನೆಸ್ ಇದೆ ಶರೀರಕ್ಕೆ ವೀಕ್ನೆಸ್ ಇದೆ ಹೊಟ್ಟೆ ಖಾಲಿ ಇದೆ ಹಸಿವು ಆಗುತ್ತಾ ಇದೆ ಇದು ನಿಜವಾದ ಹಸಿವು ನಿಜವಾದ ಹಸಿವಿಗೆ ಎರಡು ಲಕ್ಷಣಗಳು ಹೊಟ್ಟೆ ಖಾಲಿ ಇದೆ ಬಾಡಿ ಎಲ್ಲ ವೀಕ್ ಇದೆ ಕೈ ಕಾಲು ಎತ್ತಕ್ಕಾಗ್ತಾ ಇಲ್ಲ ತುಂಬ ವೀಕ್ನೆಸ್ ಅನಿಸುತ್ತಾ ಇದೆ ಹಾಂ ಇದು ನಿಜವಾದ ಹಸಿವು ಬಟ್ ಇಲ್ಲಿ ಇನ್ನೊಂದಿದೆ ಹೊಟ್ಟೆ ತುಂಬಿದೆ ಬಾಡಿಗೆ ಶಕ್ತಿ ಇದೆ ಕೈ ಕೈಕಾಲು ಎತ್ತಕ್ಕಾಗ್ತಾಯಿದೆ ಸಾಕಷ್ಟು ಶಕ್ತಿ ಇದೆ ನಡೆಯುತ್ತೀನಿ ಓಡಾಡ್ತೀನಿ ಎಲ್ಲ ಇದೆ ಶಕ್ತಿ ಇದೆ ಹೊಟ್ಟೆ ತುಂಬಿದೆ ಆದರೆ ಹಸಿವು ಅನಿಸುತ್ತಾ ಇದೆ ಇಂಥದ್ದು ನೀವು ಕೇಳಿದ್ದೀರಾ ನೀವು ಡಾಕ್ಟ್ರ್ ಹತ್ತಿರ ಹೋಗಿ ಅವ್ರು ಕೇಳ್ತಾರೆ ಇಂಥದ್ದಿರುತ್ತದೆ ಇಂಥದ್ದಿರುತ್ತದೆ ಏನೋ ಅನಿಸುತ್ತದೆ ಇದಕ್ಕೆ ಊಟ ಬೇಕಾಗಿಲ್ಲ ಏಕೆ ನಿಮಗೆ ಊಟ ಹೊಟ್ಟೆಯಲ್ಲೇ ಇದೆ ಇನ್ನೇಕೆ ನಿಮ್ಮ ಬ್ರಹ್ಮ ಗೊತ್ತಿಲ್ಲ ಎಂದು ಹೇಳೋಕ್ಕಾಗಲ್ಲ ಬ್ರಹ್ಮ ನಿನ್ನ ಆತ್ಮವೇ ಬ್ರಹ್ಮ ಇನ್ನು ಬ್ರಹ್ಮ ಎಲ್ಲಿಂದ ತರುವುದು ಬ್ರಹ್ಮ ಹೊರಗಿದ್ದೇನು ನಿಮಗೆ ತಂದುಕೊಡುವುದಕ್ಕೆ ತಿ ನೀನೇ ಬ್ರಹ್ಮ ಮತ್ತು ಹಾಗಾದರೆ ನನಗೆ ಹಸಿವೇಕಾಗ್ತಾ ಇದೆ ನಾನೇ ಬ್ರಹ್ಮ ನೀನೇ ಬ್ರಹ್ಮ ಆಗಿದ್ದರೂ ಬ್ರಹ್ಮ ಗೊತ್ತಿಲ್ಲ ಅನಿಸುತ್ತದೆ ನಿಮ್ಮ ಅನುಭವವೇ ಬ್ರಹ್ಮವಾಗಿದ್ದರೂ ತಿಳ್ಕೊಳ್ಳಬೇಕನ್ನಿಸುತ್ತದೆ ಆ ಇದು ಏನು ವಿಚಿತ್ರವಾಯ್ತಪ್ಪಾ ಇದು ಬೇಕು ಆದ್ದರಿಂದ ವೇದಾ ಮರ ವೇದಾಂತ ಏನು ಮಾಡ್ತದೆ ಆಯ್ತಪ್ಪ ನಾನು ಊಟ ಕೊಡ್ತೀನಿ ನನ್ನ ನಾನು ಊಟ ಕೊಡ್ತೀನಿ ಒಬ್ಬನೇ ಹೇಳಿದ ನಿಮ್ಮ ನಿಮ್ಮ ಹಸಿವಿಗೆ ಅಗ ಅವರ ಹತ್ತಿರ ಊಟ ಸಿಗ್ತದೆ ಹೋಗಿ ತಿನ್ನಿ ಎಂದು ಹೇಳ್ತಾನೆ ಇವನೇನು ಹೇಳ್ತಾನೆ ಅಲ್ಲಪ್ಪ ನನಗೆ ಊಟ ಬೇಡ ಹೊಟ್ಟೆ ತುಂಬಿದೆ ನನಗೆ ಊಟ ಬೇಡ ಹೌದಪ್ಪ ನಿಮಗೆ ಹಸಿವಿದೇನು ಇದೆ ಅನಿಸುತ್ತಾ ಇದೆ ಅದೇ ನಿಮಗೆ ಯಾವ ತರಹ ಹಸಿವಿದೆಯೋ ಆ ಹಸಿವು ಇಂಗುವುದಕ್ಕೆ ಆ ತರಹ ಊಟನೇ ಅವರ ಕಡೆ ಇದೆ ಈ ನಮ್ಮ ಆರ್ಡ್ನರಿ ಬೂಟ ಅಲ್ಲ ಸಾಮಾನ್ಯ ಬೂಟ ಆದರೆ ಹೊಟ್ಟೆ ಸಾಮಾನ್ಯ ಊಟ ಬೇಕಾಗಿಲ್ಲ ಹೊಟ್ಟೆ ತುಂಬೇ ಇದೆ ಮತ್ತೇನು ಬೇಕು ಯಾವುದೇ ಒಂದು ವಿಚಿತ್ರ ತರಹ ನಿಮಗೆ ಹಸಿವಿದೆ ಅಲ್ಲ ವಿಚಿತ್ರ ತರಹ ಔಷಧಿ ಅವರ ಹತ್ತಿರ ಇದೆ ಅವರ ಕಡೆಯೇ ಸಿಗ್ತದೆ ಎಲ್ಲಿ ಸಿಗೋಲ್ಲ ಅವರ ಹತ್ತಿರನೇ ಹೋಗು ಅವರೇ ಕೊಡ್ತಾರೆ ಇದನ್ನೇ ಅಧ್ಯಾರೋಪವಾದ ಹೇಳಿದ್ದೇವೆ ಹೀಗೆ ಗೊತ್ತಾಯ್ತಾ ಅಧ್ಯಾರೋಪಪವಾದ ಅಧ್ಯಾರೋಪವಾದ ಅಂದ್ರೇನು ಗೊತ್ತಾಯ್ತಾ ಇದು ಅಂದರೆ ಇದು ನಿಜವಾದ ಹಸಿವಲ್ಲ ಒಂದು ಬಗೆಯಾದ ಹಸಿವೆಂಬಂತೆ ಅನಿಸಿಕೆ ಆದ್ದರಿಂದ ಇದಕ್ಕೆ ನಿಜವಾದ ಊಟ ಬೇಕಾಗಿಲ್ಲ ನಿಜವಾದ ಆಹಾರ ಬೇಕಾಗಿಲ್ಲ ಏನೋ ತಿನ್ನುವುದಂತೆ ಅಂದರೆ ಏನು ಈ ಹಸಿವನ್ನು ತೆಗೆಯುವಂಥದ್ದು ಯಾವುದೋ ಬೇಕು ಅಷ್ಟೆ ಆ ಹಾ ಈಗ ಗೊತ್ತಾಯಿತು 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 ಓ ಈಗ ಗೊತ್ತಾಯಿತು ವೇದಾಂತ ತಾನೇ ಬ್ರಹ್ಮವಾಗಿದ್ದರೂ ಗೊತ್ತಿಲ್ಲ ಅನಿಸಿಕೆ ಬ್ರಹ್ಮ ಗೊತ್ತಾಗ್ತಾನೇ ಇದ್ದರೂ ನಾನು ತಿಳ್ಕೊಳ್ಳಬೇಕೆಂಬ ಜಿಜ್ಞಾಸೆ ಬ್ರಹ್ಮ ತಿಳಿಯುತ್ತಾ ಇದೆ ಜಿಜ್ಞಾಸೆ ಇದೆ ಬ್ರಹ್ಮ ತಾನೇ ಆಗಿದ್ದಾನೆ ಆದರೂ ಗೊತ್ತಿಲ್ಲ ಅನಿಸುತ್ತದೆ ಮೀರಿದಕ್ಕೆ ಯಾವ ಊಟ ಕೆಲಸ ಮಾಡಲ್ಲ ಆದರೂ ಊಟ ಇದೆ ಒಂದು ಬಗೆಯಾದ ಊಟ ಇದೆ ಎಲ್ಲಿಂದ ಎಲ್ಲಿಂದಲೂ ತಂದಿದ್ದೇವೆ ಅದು ಊಟವ ಹೌದು ಊಟ ಬೇಕಾಗಿಲ್ಲ ನಿಮಗೆ ಬೇಕಾಗಿಲ್ಲ ಊಟನೇ ಇದು ಅಯ್ಯೋ ಏಕೆ ಹೊಟ್ಟೆ ತುಂಬಿದೆ ಹೊಟ್ಟೆ ತುಂಬಿದ್ದ ನಂತರನೂ ಇದು ಊಟ ತುಂಬಿದ ನಂತರನೂ ತಿನ್ನತಕ್ಕ ಊಟ ಇದು ಹೊಟ್ಟೆ ತುಂಬಿದ ನಂತರನು ತಿನ್ನತಕ್ಕ ಊಟ ಇದು ಗೊತ್ತಾಯ್ತಾ ಇದು ವಿಚಿತ್ರ ಅದಕ್ಕೋಸ್ಕರ ವೇದಾಂತ ಪ್ರಮಾಣ ಹೇಗಾಗುತ್ತದೆ ಬ್ರಹ್ಮ ವಿಷಯವಲ್ಲ ಹೌದು ಬ್ರಹ್ಮ ವಿಷಯವಲ್ಲದಿದ್ದರೂ ವೇದಾಂತ ಪ್ರಮಾಣವಾಗ್ತದೆ ಬ್ರಹ್ಮ ಕುರಿತು ಜಿಜ್ಞಾಸ ಹೊಂದಲ್ಲವಲ್ಲ ಹೊಂದಲ್ಲದಿದ್ದರೂ ಬ್ರಹ್ಮ ವೇದಾಂತವು ಪ್ರಮಾಣವಾಗುತ್ತದೆ ಇದು ಹೇಗೆ ಇದು ಮಿಕ್ಕ ಪ್ರಮಾಣಗಳೇ ಹಾಗೆ ಪ್ರಮಾಣವಲ್ಲ ಪ್ರಮಾಣಗಳ ಹಾಗೆ ಪ್ರಮಾಣವಲ್ಲ ವಿಚಿತ್ರ ವಿಚಿತ್ರಕ್ಕೆ ವಿಚಿತ್ರ ಉಪದೇಶ ಶಾಸ್ತ್ರ ನೋಡು ಭಾಷ್ಯಕಾರರು ಎಷ್ಟು ಚೆನ್ನಾಗಿ ಹೇಳಿದ್ದ ಆದರೆ ಭಾಷ್ಯಕಾರರಲ್ಲಿ ಭಾಷ್ಯಕಾರರು ಹೇಳಿದ್ದನ್ನು ನಾವು ಚೆನ್ನಾಗಿ ಮನನ ಮಾಡಿ ಅದನ್ನು ಭಾಷ್ಯಕಾರರ ಅಧ್ಯಾರೋಪವಾದವನ್ನು ಅನುಭವಕ್ಕೆ ತರುವಂತೆ ಅರ್ಥವಾಗುವಷ್ಟು ಹೇಳಬೇಕು ಏನೋ ನಮ್ಮ ದುರದೃಷ್ಟಕ್ಕೊತ್ತು ನಮ್ಮ ದುರದೃಷ್ಟದಿಂದ ವ್ಯಾಖ್ಯಾನಕಾರರು ಅಧ್ಯಾರೋಪೋಪವಾದವನ್ನು ಅಧ್ಯಾರೋಪೋಪವಾದವಾಗಿ ಹೇಳದೇ ಶ್ರುತಿ ಪ್ರಮಾಣ ಎಂದು ಬ್ರಹ್ಮ ತಿಳಿಯಬೇಕೆಂದು ಹಾಗೆ ಹೇಳುವುದು ಶುರು ಮಾಡಿಬಿಟ್ಟರು ಪ್ರಮಾಣವಲ್ಲ ಪ್ರಮಾಣ ಅಂದಂತೆ ಕಲ್ಪಿತ ಪ್ರಮಾಣವೇ ಪ್ರಮಾಣವೆಂದಂತೆ ಒಂದು ಭಾನ ಅಂದರೆ ಅಧ್ಯಾರೋಪಿತ ಅಂದರೆ ಅಲ್ಲ ಅವರು ಹೇಳಿದ್ರೆ ಪ್ರಮಾಣವೇ ಶ್ರುತಿ ಪ್ರಮಾಣವೇ 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 ವ್ಯಾಖ್ಯಾನಕಾರರು ಹೀಗೆ ಹೇಳುವುದರಿಂದ ಆ ಅಧ್ಯಾರೋಪೋಪವಾದ ತಪ್ಪಾಗಿ ಬಿಟ್ಟಿತು ಭಾಷಾಕಾರರು ಹೇಳಿದ್ದಾರೆ ಪಾಪ ಸಂಕ್ಷೇಪವಾಗಿ ಹೇಳಿದ್ದಾರೆ ಜನರಿಗೆ ಅರ್ಥವಾಗ್ತದೆ ಅನ್ಕೊಂಡರು ಮತ್ತು ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಅದನ್ನು ಬಿಡಿಸಿ ಹೇಳಬೇಕಾಯಿತು ಈ ಅನುಗುಣವಾಗಿ ಅವಿದ್ಯೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ವೇದಾಂತ ಪ್ರಮಾಣವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಬ್ರಹ್ಮವನ್ನು ತಿಳ್ಕೊಳ್ಳುವುದು ನೋಡಿ ಅವಿದ್ಯ ನನಗೆ ಬ್ರಹ್ಮ ಗೊತ್ತಿಲ್ಲ ಎಂದನ್ನುವುದು ನಾನು ಬ್ರಹ್ಮ ತಿಳಿಯಬೇಕೆಂಬ ಜಿಜ್ಞಾಸ ಶಾಸ್ತ್ರ ಪ್ರಮಾಣ ಬ್ರಹ್ಮ ತಿಳಿಯುವುದು ಈ ನಾಲ್ಕು ಹೇಗೆ ಈ ನಾಲ್ಕು ಅಧ್ಯಾರೋಪಿತವಾಗೇ ಇದೆ ನಾಲ್ಕು ಅಧ್ಯಾರೋಪಿ ಅಧ್ಯಾರೋಪಿ ಎಂದ ಅಧ್ಯಾರೋಪಿಸಿ ಅಂದರೆ ಏನು ಈ ನಾಲ್ಕನ್ನು ಅಧ್ಯಾರೋಪಿಸಿ ಹೇಳ್ತಾ ಇದೆ ಈ ಅಂದರೆ ನಾಲ್ಕು ನಿಜವಾಗಿಲ್ಲ ಎಂದರ್ಥ ಅಜ್ಞಾನವೂ ನಿಜವಾದ ಅಜ್ಞಾನ ಅಲ್ಲ ಹಸಿವು ನಿಜವಾದ ಹಸಿವಲ್ಲ ಏಕೆ ಹೊಟ್ಟೆ ತುಂಬೆ ಇದೆ ಆದರೂ ಹಸಿವಂದಂತೆ ಆ ಹಾಗೆ ಆದ್ದರಿಂದ ಇದು ಬ್ರಹ್ಮ ಅಜ್ಞಾನವೂ ನಿಜವಾಗಿಲ್ಲ ಬ್ರಹ್ಮ ಜಿಜ್ಞಾಸವೂ ನಿಜವಾಗಿಲ್ಲ ಶ್ರುತಿ ಪ್ರಮಾಣವೂ ನಿಜವಾಗಿಲ್ಲ ಬ್ರಹ್ಮ ತಿಳಿಯುವುದೂ ನಿಜವಲ್ಲ ಈ ನಾಲ್ಕನ್ನು ಒಪ್ಪಿಕೊಂಡು ಮಾತಾಡ್ತಾ ಅಧ್ಯಾರೋಪಿಸಿ ಮಾತಾಡ್ತಾ ಇದ್ದೆ ಆದ್ದು ಒಂದು ಬಗೆಯಾದ ಅನಿಸಿಕೆ ಆ ಅನಿಸಿಕೆಯಲ್ಲಿ ಎಲ್ಲ ಅನಿಸುತ್ತದೆ ನನಗೇನು ಒಟ್ಟು ನನಗೇನು ಇದೆ ನನಗೇನು ಬೇಕು ಅಯ್ಯೋ ಬೇಕು ಎಲ್ಲಾದರೂ ಸಿಗ್ತದಾ ಸಿಗ್ತದ ಇದೆಲ್ಲ ಅನಿಸಿಕೆ ಅನಿಸಿಕೆ ಒಳಗೆ ಏನೋ ಒಂದು ಭ್ರಮೆ ಅಷ್ಟೇ ಆ ಭ್ರಮೆಯನ್ನೇ ಅಲಗಾಡಿಸಿಬಿಡು ಭ್ರಮೆಯನ್ನೇ ಏನದು ಒಡೆದು ಹಾಕಿಬಿಡು ಮುಗಿಯುತ್ತದೆ ಇದನ್ನೇ ಅಧ್ಯಾರೋಪವಾದ ಎಂದು ಹೇಳಿದ್ದೇವೆ ಅದಕ್ಕೋಸ್ಕರ ಭಾಷಾಕಾರರು ಹೇಳ್ತಾರೆ ಅಧ್ಯಾಸಂ ಪುರಸ್ಕೃತ್ಯ ನನಗೆ ಮರಿ ಅವಿದ್ಯೆ ಏನು ಅವಿದ್ಯೆ ಇಲ್ಲ ಹೇಳ್ತಾರೆ ಮತ್ತೆ ಅಧ್ಯಾಸ ಹೇಳ್ತಾರೆ ಇದೇನು ಅದಕ್ಕೋಸ್ಕರನೇ ಶಂಕರರು ಅಧ್ಯಾಸೋ ವಿದ್ಯೆ ಎಂದು ಹೇಳಿದ್ದಾರೆ ಸ್ವಾಮೀಜಿ ಮೂಲಾವಿದ್ಯೆ ಇಲ್ಲ ಮೂಲ ವಿದ್ಯೆ ಇಲ್ಲ ಏಕೆ ಮೂಲ ವಿದ್ಯೆ ಅಂದರೆ ನಿಜವಾದ ವಿದ್ಯೆ ಅಂತ ಆಗುತ್ತದೆ ನಿಜವಾದ ಹಸಿವಾಯಿತು ಎಂದಂತೆ ಆಗುತ್ತದೆ ನಿಜವಾದ ಹಸಿವಲ್ಲ ಹೊಟ್ಟೆ ತುಂಬಿದ್ದರೂ ಅನಿಸುವ ಹಸಿ ಹಸಿವು ಅಂದರೆ ಇದು ಹಸಿವಲ್ಲ ಸ್ವಾಮಿ ಪೇಷಂಟು ಡಾಕ್ಟ್ರ್ ಹತ್ತಿರ ಹೋದರೆ ಇದು ಹಸಿವಲ್ಲ ನನಗೂ ಗೊತ್ತಾಗ್ತಾ ಇದೆ ಇದು ಹಸಿವಲ್ಲ ಊಟದಿಂದಲೂ ಹೋಗಲ್ಲ ಆದರೆ ಒಂದು ಬಗೆಯಾದ ಹಸಿ ಆ ಅದೇ ಅಧ್ಯಾರೋಪ ನಾವು ಹೇಳಿದ್ದು ಅದನ್ನೇ ಅಧ್ಯಾರೋಪ ಹೇಳ್ತಾ ಇದ್ದೇವೆ ಅದಕ್ಕೋಸ್ಕರ ಸ್ವಾಮೀಜಿ ಹೇಳಿದ್ದರೂ ಇದು ನಿಜವಾದ ಅಜ್ಞಾನ ಅಲ್ಲಪ್ಪ ಇದು ಒಂದು ಅಧ್ಯಾರೋಪಿತ 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 ಅಂದರೆ ಜನರು ಹೇಳ್ತಾರೆ ಅಧ್ಯಾರೋಪಿತ ಅಲ್ಲ ಮೂಲವಿದ್ಯೆ ಇದೆ ನಿಜವಾದ ವಿದ್ಯೆ ಇದೆ ಅಧ್ಯ ಅವಿದ್ಯೆ ಇದೆ ಅದು ಜ್ಞಾನದಿಂದ ಹೋಗುತ್ತದೆ ಹೀಗೆ ವ್ಯಾಖ್ಯಾನಕಾರರು ಹೇಳುವುದು ಶುರು ಮಾಡಿಬಿಟ್ಟರು ಇದು ಅಧ್ಯಾರೋಪ ಅವಿದ್ಯೆ ಇಲ್ಲ ಅವಿದ್ಯೆ ಇಲ್ಲದಿದ್ದರೂ ಅವಿದ್ಯೆ ಅಂತೆ ಅನಿಸಿಕೆ ಅದನ್ನೇ ಅಧ್ಯಾರೋಪ ಹೇಳಿದ್ದೇವೆ ಬ್ರಹ್ಮ ಗೊತ್ತಾಗ್ತಾನೆ ಇದೆ ಅರಿವೇ ತಾನು ಆದರೂ ಗೊತ್ತಿಲ್ಲ ಅನಿಸುತ್ತದೆ ಅರಿವೇ ತಾನಾಗಿದ್ದರೂ ತನಗೇನು ಪೂರ್ಣ ಅರಿವು ಗೊತ್ತಿಲ್ಲ ಮರಿಗೆ ಇನ್ನೇನು ಅರಿವು ಅರಿವೇ ತಾನಾಗಿದ್ದಾಗ ಇನ್ನು ಗೊತ್ತಿಲ್ಲ ಎಂಬುದೇನು ಏನೂ ನನಗೆ ಮಾತ್ರ ಅನಿಸುತ್ತಾ ಇದೆ ಅದೇ ಹೇಳಿದೀವಲ್ಲ ಅದು ನಿಜವಾಗಲ್ಲ ಸುಮ್ಮನೆ ಅನಿಸಿಕೆ ಸುಮ್ಮ ಸುಮ್ಮನೆ ಆ ಸುಮ್ಮ ಸುಮ್ಮನೆ ಅನಿಸಿಕೆನೇ ಅಧ್ಯಾರೋಪ ಅಧ್ಯಾರೋಪದಿಂದ ಅನಿಸಿಕೆ ಅನಿಸುತ್ತೆ ನನಗೇನು ಗೊತ್ತಿಲ್ಲ ಬ್ರಹ್ಮ ತಿಳಿಯಬೇಕು ಅನಿಸುತ್ತದೇ ಅಧ್ಯಾಸ ಆ ಅಧ್ಯಾಸ ಅಂದರೆ ಈಗ ಗೊತ್ತಾಯ್ತಾ ಶಂಕರರು ಹೇಳಿದ್ದು ಅಧ್ಯಾಸ ಏಕೆ ಮೂಲವಿದ್ಯೆ ಅಲ್ಲ ಅಧ್ಯಾಸವೇ ಅವಿದ್ಯೆ ಶಂಕರರು ಹೇಳಿದ್ದಾರೆ ಸ್ವಾಮೀಜಿ ಇನ್ನೂ ಬಿಡಿಸಿ 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 ಹೇಳಿದ್ದಾರೆ ಓ ಈಗ ಗೊತ್ತಾಯಿತು ಅವಿದ್ಯೆ ಇಲ್ಲ ಏಕೆ ಬ್ರಹ್ಮ ಗೊತ್ತೇ ಇದೆ ಆದರೂ ಗೊತ್ತಿಲ್ಲ ಇದೆ ಆ ನಿಜವಾದ ಅವಿದ್ಯೆ ಇಲ್ಲ ಅವಿದ್ಯ ಅಂತೇ ಅನಿಸುತ್ತದೆ ನಿಜವಾಗಿ ಬ್ರಹ್ಮ ಗೊತ್ತಿಲ್ಲ ಎಂದಲ್ಲ ಬ್ರಹ್ಮ ಗೊತ್ತೇ ಇದೆ ಆದರೂ ಗೊತ್ತಿಲ್ಲ ಅನಿಸುತ್ತಾ ಇದೆ ಆ ಅನಿಸಿಕೆನೇ ಅದು ಅಧ್ಯಾಸ ಅದೇ ಅವಿದ್ಯೆ ಆ ತರಹ ಅವಿದ್ಯೆ ಇದು ನಿಜವಾದ ಅವಿದ್ಯೆ ಅಲ್ಲ ಒಂದು ಬ್ರಹ್ಮ ತಿಳ್ಕೊಳ್ಳಬೇಕು ಅದು ಆ ತರಹನೇ ಬ್ರಹ್ಮನೇ ಗೊತ್ತಾಗ್ತಾ ಇದೆ ಅರಿವು ಅರಿವೇ ಬ್ರಹ್ಮ ಬರೀ ಅರಿವು ಅರಿವೇ ಇರುವಾಗ ಇನ್ನೂ ತಿಳ್ಕೊಳ್ಳಬೇಕೇನು ಅದು ಅನಿಸಿಕೆ ಸುಮ್ಮನೆ ಆ ಅನಿಸಿಕೆಯೇ ಅಧ್ಯಾರೋಪಿತ ಅದರಿಂದ ಮತ್ತು ಊಟ ಬೇಕಾಗಿಲ್ಲ ಹೊಟ್ಟೆ ತುಂಬೇ ಇದೆ ಹೌದು ನಿಮಗೆ ಊಟ ಕೊಡ್ತಾ ಇಲ್ಲ ಏನು ಆ ಹಸಿವನ್ನೇ ಇದ್ದೀವಿ ಊಟ ಕೊಡ್ತಾ ಇಲ್ಲ ನೋಡ್ಕೊಂಡು ಊಟ ಕೊಡ್ತಾ ಇಲ್ಲ ಆ ಹಸಿವನ್ನೇ ತೆಗೆದು ಬಿಡ್ತೀವಿ ಮುಗಿಯುತ್ತದೆ ಅಷ್ಟೇ ಹಾಗೇ ನಮ್ಮ ಹಸಿವನ್ನೇ ತೆಗೆದು ಬಿಡಬೇಕು ಅದಕ್ಕೆ ಶ್ರುತಿ ಪ್ರಮಾಣ ಇದು ನಿಜವಾದ ಪ್ರಮಾಣವಲ್ಲ ಏಕೆ ನಿಜವಾದ ಪ್ರಮಾಣ ಪ್ರಮೇಯವನ್ನು ತಿಳಿಸುತ್ತದೆ ಪ್ರಮಾತೃವಿಗೆ ಪ್ರಮಾತೃವಿಗೆ ಪ್ರಮಾಣ ಪ್ರಮೇಯವನ್ನು ತಿಳಿಸುತ್ತದೆ ಅದು ಪ್ರಮಾಣ ಒಪ್ಕೊಳ್ತೀವಿ ವೇದಾಂತಕ್ಕೀ ಪ್ರಮಾತೃವಿಗೆ ತಿಳಿಸಲ್ಲ ಇದು ನೋಡಿ ವೇದಾಂತವೂ ಒಂದು ಪ್ರಮಾಣವಲ್ಲ ಪ್ರ ಬ್ರಹ್ಮವೂ ಪ್ರಮೇಯವಲ್ಲ ಯಾರಿಗೆ ತಿಳಿಸಬೇಕೋ ಅವನು ಪ್ರಮಾತೃವಿಗೆ ಬ್ರಹ್ಮವನ್ನು ಪ್ರಮಾತೃವಿಗೆ ತಿಳಿಸಬಹುದ ಪ್ರಮಾತೃವು ಪ್ರಮೇಯವನ್ನು ತಿಳ್ಕೊಳ್ತಾನೆ ಪ್ರಪಂಚ ಪ್ರಮೇಯವನ್ನು ಬ್ರಹ್ಮವೂ ಪ್ರಮೇಯವಾಗಲ್ಲ ಬ್ರಹ್ಮವು ಜ್ಞೇಯವಾಗಲ್ಲ ಅದು ಪ್ರಮಾತೃವಿಗೆ ತಿಳಿಯುವಂಥದ್ದಲ್ಲ ಮತ್ತೆ ಏನು ಪ್ರಮಾತೃವನ್ನೇ ತೆಗೆದು ಬಿಡ್ತೀವಿ ಮುಗಿಯುತ್ತದೆ ಪ್ರಮಾತೃವನ್ನೇ ತೆಗೆದು ಬಿಡ್ತೀವಿ ಬ್ರಹ್ಮ ಜ್ಞೇಯ ಎಂಬುದು ತೆಗೆದು ಬಿಡ್ತೀವಿ ಶಾಸ್ತ್ರವು ಪ್ರಮಾಣ ಎಂದು ತೆಗೆದು ಬಿಡ್ತೀವಿ ಸ್ವತಃ ಸಿದ್ಧ ಬ್ರಹ್ಮ ಹಾಗೆ ಹೀಗೆ ತಿಳಿಸುತ್ತದೆ ಅದರಿಂದ ಶಾಸ್ತ್ರ ಪ್ರಮಾಣ ಎಂಬುದು ಒಂದು ಅಧ್ಯಾರೋಪಿತ ಪ್ರಮಾಣ ಪ್ರಮಾಣ ಎಂದಂತೆ ಅಧ್ಯಾರೋಪಿತ ಅವಿದ್ಯ ಎಂದಂತೆ ಅಧ್ಯಾರೋಪಿತ ಬ್ರಹ್ಮವು ತಿಳಿಯಬೇಕು ಎಂದಂತೆ ಅಧ್ಯಾರೋಪಿತ ನಿಜವಾಗಿ ಯಾವುದೂ ಇಲ್ಲ ಏಕೆ ಸ್ವತಃ ಸಿದ್ಧದಲ್ಲಿ ಇದೆಲ್ಲ ಏಕೆ ಇದು ಶಾಸ್ತ್ರ ವೇದಾಂತ ಪರಿಭಾಷಾ ಅಂದರೆ ಸ್ವಾಮೀಜಿ ವಿಶುದ್ಧ ವೇದಾಂತ ಪರಿಭಾಷೆ ಎಂದು ಹೇಳಿದ್ದಾರೆ ಇದರ ಈ ವೇದಾಂತದ ಈ ಪರಿಭಾಷಾ ಅವಿದ್ಯ ಪರಿಭಾಷಾ ಅಂದರೆ ಪಾರಿಭಾಷಿಕ ಶಬ್ದಗಳು ಹಾಂ ಅವಿದ್ಯಾ ಅಂದರೇನು ಜಿಜ್ಞಾಸ ಅಂದರೇನು ಪ್ರಮಾಣವೆಂದರೇನು ಜ್ಞಾನವೆಂದರೇನು ಈ ನಾಲ್ಕು ವಿಷಯಗಳು ಬ್ರಹ್ಮ ಅವಿದ್ಯಾ ಎಂದರೇನು ಬ್ರಹ್ಮ ಜಿಜ್ಞಾಸ ಅಂದರೇನು ಹಾಂ ಬ್ರಹ್ಮವನ್ನು ತಿಳಿಯುವ ತಿಳಿಸುವ ಶಾಸ್ತ್ರ ಪ್ರ ಹೇಗೆ ಪ್ರಮಾಣ ಬರೀ ಬ್ರಹ್ಮ ತಿಳ್ಕೊಳ್ಳುವುದು ಹೇಗೆ ಜ್ಞಾನ ಉಂಟಾಗುವುದು ಹೇಗೆ ಈ ನಾಲ್ಕು ವಿಷಯಗಳು ಅಧ್ಯಾರೋಪಿತವೇ ಇದು ಸತ್ಯ ಹೀಗೆ ಅರ್ಥ ಮಾಡಿಕೊಂಡರೆ ಆ ಯಶಸ್ ಈಗ ಅರ್ಥವಾಯಿತು ಅನಿಸುತ್ತೆ ಅಲ್ಲವೇ ಅದಕ್ಕೋಸ್ಕರ ಎಲ್ಲಿ ಹೇಳಿದ್ದಾರೆ ಪೂರ್ವಪಕ್ಷ ಅದೇ ಹೇಳಿದ ಶಾಸ್ತ್ರ ಬ್ರಹ್ಮ ಸ್ವತಃ ಸಿದ್ಧವಾಗಿರುವಾಗ ಪ್ರಮಾಣಗಳಿಗೆ ವಿಷಯವಲ್ಲ ಅಪ್ರಮೇಯ ಅಪ್ರಮೇಯ ಪರಮಾತ್ಮನನ್ನು ಶಾಸ್ತ್ರ ತಿಳಿಸುವುದು ಹೇಗೆ ನಾನು ಪ್ರಮಾತೃವಾಗಿ ತಿಳಿಯುವುದು ಹೇಗೆ ನಾನು ಪ್ರಮಾತೃವಾಗಿರುವುದೇ ಬ್ರಹ್ಮತ್ವಕ್ಕೆ ಅಡ್ಡಿ ಮರೆ ಅಂಥದ್ದು ನಾನು ಪ್ರಮಾತೃವಾಗಿ ಬ್ರಹ್ಮವನ್ನು ಹೇಗೆ ತಿಳ್ಕೊಳ್ತೀನಿ ಅಲ್ಲ ನಾನು ಪ್ರಮಾತೃವಾಗಿ ಬ್ರಹ್ಮವನ್ನು ತಿಳ್ಕೊಳ್ಳುವುದು ಹೇಗೆ ಅದಕ್ಕೆ ಹೇಳ್ತಾರೆ ಉತ್ತಮೇ ನಹಿ ಶಾಸ್ತ್ರ ಮೆದಂಥಯಾ ವಿಷಯಭೂತಂ ಬ್ರಹ್ಮ ಪ್ರತಿಪಿಪಾದಯಿಶತೀ ಬ್ಯೂಟಿಫುಲ್ ಭಾಷಾಕಾರರ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ ಶಾಸ್ತ್ರವು ಬ್ರಹ್ಮವನ್ನು ಇದು ಬ್ರಹ್ಮ ಎಂದು ವಿಷಯವಾಗಿ ತಿಳಿಸುತ್ತಾ ಇಲ್ಲ ವಿಷಯವಾಗಿದ್ದರೆ ನೀವು ಪ್ರಮಾತೃವಾಗಿದ್ದುಕೊಂಡು ಅದನ್ನು ವೃತ್ತಿ ವಿಷಯವಾಗಿ ತಿಳಿಯಬಹುದಿತ್ತು ಪರಮಾತ್ಮನನ್ನು ವೃತ್ತಿಗೆ ವಿಷಯವಾಗಿ ತಿಳಿಯಬಹುದಿತ್ತು ಪ್ರಮಾಣಕ್ಕೆ ವಿಷಯವಾಗಿ ತಿಳಿಯಬಹುದಿತ್ತು ಆದರೆ ಹಾಗಲ್ಲ ಬ್ರಹ್ಮಭೂತಾನೆ ಅಲ್ಲವೇ ತಾನೇ ಎಂದಾಗಿರುವಾಗ ಅದು ವಿಷಯವಲ್ಲ ಶಾಸ್ತ್ರವದನ್ನು ತಿಳಿಸುವ ಪ್ರಮಾಣವಲ್ಲ ಪ್ರಮಾಣವೆಂದಂತೆ ಒಂದು ಬಗೆಯಾದ ಪ್ರಮಾಣವೆಂದಂತೆ ಅನಿಸುತ್ತದೆ ಬಟ್ ಅದು ಪ್ರಮಾಣವಲ್ಲ ಏಕೆ ಅದು ಜ್ಞೇಯವನ್ನು ತಿಳಿಸುವುದಾದರೆ ಪ್ರಮಾಣ ಹೇಳ್ತೀವಿ ಶಾಸ್ತ್ರಜ್ಞ ಉಪನಿಷತ್ತುಕ್ಕೂ ಜ್ಞೇಯವಿಲ್ಲ ಬ್ರಹ್ಮವು ಜ್ಞೇಯವಲ್ಲ ಉಪನಿಷತ್ತುಕ್ಕೂ ಜ್ಞೇಯವಿಲ್ಲ ಅಂದರೆ ಉಪನಿಷತ್ತುಕ್ಕೂ ಉಪನಿಷತ್ತು ಬ್ರಹ್ಮವನ್ನು ತಿಳಿಸಲ್ಲ ಏಕೆ ಬ್ರಹ್ಮವು ವಿಷಯವಾಗಿ ತಿಳಿಸಲ್ಲ ಬ್ರಹ್ಮವು ವಿಷಯವಾಗುವುದಿಲ್ಲ ಬ್ರಹ್ಮವು ಪ್ರಮಾಣಕ್ಕೆ ವಿಷಯವಾಗುವುದಿಲ್ಲ ಶಾಸ್ತ್ರವು ಬ್ರಹ್ಮಕ್ಕೆ ಪ್ರಮಾಣ ಅಲ್ಲ ಶಾಸ್ತ್ರವು ಬ್ರಹ್ಮಕ್ಕೆ ಪ್ರಮಾಣವಲ್ಲ ಬ್ರಹ್ಮವೇನೋ ಪ್ರಮಾಣಕ್ಕೆ ವಿಷಯವಾಗುವುದಿಲ್ಲ ಎರಡೂ ಹೊಂದಲ್ಲ ಆದರೂ ಪ್ರಮಾಣತ್ವ ಅಧ್ಯಾರೋಪ ಪ್ರಮಾಣವೆಂದಂತೆ ಒಪ್ಪಿಕೊಳ್ತೀವಿ ಅಷ್ಟೇ ಅನಿಸಿಕೆ ಅದು ಪ್ರಮಾಣವಲ್ಲ ಏಕೆ ಬ್ರಹ್ಮ ವಿಷಯವೂ ಅಲ್ಲ ಬ್ರಹ್ಮ ವಿಷಯವೂ ಅಲ್ಲ ಶಾಸ್ತ್ರವೂ ಪ್ರಮಾಣವೂ ಅಲ್ಲ ಓಕೆ ಆದ್ದರಿಂದ ಮತ್ತೆ ಶಾಸ್ತ್ರವು ತಿಳಿಸುವುದಾದರೆ ಹೇಗೆ ನೋಡಿ ನಿಮಗೆ ಹಸಿವಿದೆಯಾ ಇಲ್ಲ ಮತ್ತೆ 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 ಏಕೆ ಬರ್ತಾ ಇದ್ದೇನೆ ಏನೋ ಒಂದು ಹಸಿವಂದಂತೆ ಅನಿಸುತ್ತಾ ಇದೆ ಆಯಿತು ಏನೋ ಅವಿದ್ಯೆ ಎಂದಂತೆ ಅನಿಸುತ್ತಾ ಇದಲ್ಲ ಆ ಅನಿಸಿಕೆಯನ್ನು ತೆಗೆಯುವುದೇ ಶಾಸ್ತ್ರ ಪ್ರಮಾಣ ಅಷ್ಟೇ ಹೊರತು ಇನ್ನೇನು ಮಾಡಲ್ಲ ನಿಮಗೆ ಅನಿಸುತ್ತಾ ಇದೆ ಏನೋ ಅಜ್ಞಾನ ಅಂತೆ ಆ ಅಜ್ಞಾನ ಎಂತೆ ಅನಿಸಿಕೆಯನ್ನೇ ತಪ್ಪು ತಿಳಿಸಿಬಿಟ್ಟು ಬ್ರಹ್ಮತತ್ವದಲ್ಲಿ ಉಳಿಸಿಬಿಡ್ತಾರೆ ಅದು ಶಾಸ್ತ್ರ ಪ್ರಮಾಣ ಓಕೆ ಉಕ್ತ ಮೇ ನಹಿ ಶಾಸ್ತ್ರ ಮಿದಂತೆಯ ವಿಷಯಭೂತ ಬ್ರಹ್ಮ ಪ್ರತಿಪಾದ ಇತಿ ಶಾಸ್ತ್ರವು ಬ್ರಹ್ಮವನ್ನು ಇದು ಎಂದು ಗೊತ್ತಾಗುವಂತೆ ಹೇಳುತ್ತಾ ಇಲ್ಲ ಮೇ ಹೇಗೆ ಹೇಳುತ್ತದೆ ನಮ್ಮೆಲ್ಲರ ಆತ್ಮ ನಮ್ಮ ಎಲ್ಲರ ಅನುಭವದಲ್ಲಿ ತಾನು 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 ತಾನೆಂದಿದೆ ನೋಡಿ ಅಹಂಕಾರಗಳಲ್ಲ ಅಹಂಕಾರ ಬಿಟ್ಟು ಅಹಂಕಾರವನ್ನು ದಾಟಿರುವ ಒಂದು ಅನುಭವ ಇದೆ ತಾನು ತಾನೆಂದು ಹಾಗೂ ಅದನ್ನು ತಿಳಿಸುವುದಕ್ಕೋಸ್ಕರನೇ ಶಾಸ್ತ್ರ ಪ್ರಮಾಣ ಅದು ಮೊದಲೇ ಗೊತ್ತಿದೆ ಅಲ್ಲ ಮೊದಲೇ ಗೊತ್ತಿದೆ ಮೊದಲೇ ಗೊತ್ತಿದ್ದರೆ ನಮಗೆ ಗೊತ್ತಿಲ್ಲ ಎನಿಸುತ್ತದಲ್ಲ ಆ ಅನಿಸಿಕೆ ತಪ್ಪು ಅನಿಸಿಕೆಯನ್ನು ತೆಗೆಯುವುದೇ ಜ್ಞಾನದ ಪ್ರಯೋಜನ ಆಯಿತಾ ಆದ್ದರಿಂದ ಶಾಸ್ತ್ರವು ಇದಂತಯ ಬ್ರಹ್ಮವನ್ನು ಇದು ಎಂದು ವಿಷಯವಾಗಿ ತಿಳಿಸ್ತಾ ಇಲ್ಲ ಪ್ರತ್ಯಗಾತ್ಮತ್ವೇನ ಪ್ರತ್ಯಗಾತ್ಮ ಅಂದರೆ ಅಂತರಾತ್ಮ ಸಾಕ್ಷಿ ತಾನೇ ತಾನು ಎಂದು ವಿಷಯವಾಗಿ ತಿಳಿಸಿ ಇಂದು ಬಗೆಯಾಗಿ ತಿಳಿಸಿ ಆ ನನಗೇನು ಗೊತ್ತಿಲ್ಲ ಎಂಬ ಅನಿಸಿಕೆಯನ್ನು ತಪ್ಪು ಎಂದು ಬಿಸಾಕಿಸ್ತದೆ ಬಿಸಾಕಿ ಅಂದರೆ ಅದನ್ನು ಅದನ್ನು ಹೋಗಲಾಡಿಸುತ್ತದೆ ಅಷ್ಟೇ ಶಾಸ್ತ್ರ ಪ್ರಮಾಣ ಅದರಿಂದ ಕಿಂಚ ಏನು ಹೇಳಿದ್ದಾರೆ ವಿಷಯ ವಿಷಯಭೂತಂ ಬ್ರಹ್ಮ ಪ್ರತಿಪಾದಯತಿ ಶಾಸ್ತ್ರವು ಪ್ರಮಾಣವಾಗಲ್ಲ ಏಕೆ ಬ್ರಹ್ಮ ಹೀಗೆ ಎಂದು ವಿಷಯವಾಗಿ ತಿಳಿಸಲ್ಲ ವಿಷಯ ವಿಷಯಭೂತಂ ಬ್ರಹ್ಮ ಪ್ರತಿಪಿತಾಸಿ ಕಿಂತರಿಹಿ ಪ್ರತ್ಯಗಾತ್ಮತ್ವೇನ ವಿಶೇತೆಯ ಪ್ರತಿಪಾದಯನ್ ಅದು ನಮ್ಮ ಆತ್ಮೇ ಬ್ರಹ್ಮ ಎಂದು ನಮ್ಮ ಅನುಭವದಲ್ಲಿರುವ ಆತ್ಮನೇ ಬ್ರಹ್ಮ ಎಂದು ಇದೆ ಇತಿ ತೈಹ ತೈಹಾಪ್ಯನುಸಂಧೇಯಂ ನಿರ್ವಿಶೇಷ ಸರ್ವಶಬ್ದ ಪ್ರವೃತ್ತ ನಿಮಿತ್ತೆ ಜಾತ್ಮ ವಾಕ್ಯಗಳು ಸ್ವಾಮಿ ಇದು ತುಂಬ ಉದ್ದ ವಾಕ್ಯಗಳು ಸಾಕಪ್ಪ ತುಂಬ ಉದ್ದ ವಾಕ್ಯಗಳಿವೆ ಇದನ್ನು ನಾಳೆ ಹೇಳೋಣ शान्तिः शान्तिश्शान्तिश्शान्तिः हरिः ओं श्रीगुरुभ्यो नमः हरिः ॐ तत्सत्